ಬೆಳಿಗ್ಗೆ ಕೇಳಿದೆ ಇಬ್ಬರು ಇಬ್ಬರು ರಿಕವರಿ ಆಗ್ತಾ ಇದ್ದಾರೆ ಇನ್ನೊಬ್ಬರಿಗೆ ಟೈಮ್ ಸಿಗುತ್ತೆ ಈ ಮೈಟ್ ರಿಕವರ್ ಅಂತ ಹೇಳಿದ್ದಾರೆ ಇಬ್ಬರಂತೂ ಸುಧಾರಣೆ ಆಗ್ತಾ ಇದ್ದಾರೆ ಇದು ನಾಳೆ ಅನ್ಅಫಿಷಿಯಲ್ ಸುಮ್ಮನೆ ಡಿಸ್ಕಷನ್ಸ್ ಏನು ಮಾಡ್ತಾರೆ ಪ್ರಾಬಬ್ಲಿ ಸಿ ಎಂ ವಾಂಟ್ ಟು ಬ್ರೀಫ್ ಅಂತ ಅನಿಸಿದೆ ಸಚಿವರಿಗೆ ನಾಳೆ ನಾಡಿದ್ದು ಅಫಿಷಿಯಲ್ ಕ್ಯಾಬಿನೆಟ್ ವಿತ್ ವಿತ್ ಅಜೆಂಡಾ ಸೊ ಅದು ಕೂಡ ಬಿಜೆಪಿಯವರು ಇವತ್ತು ಕೂಡ ಸ್ಟ್ಯಾಂಡ್ ಮಾಡ್ತಾ ಇರುವಂಥದ್ದು ಗ್ಯಾರಂಟಿ ಯಾವತ್ತು ಅನ್ನೋ ಪ್ರಶ್ನೆ ಇವತ್ತು ಕೂಡ ಶುರು ಮಾಡಿದ್ದಾರೆ ಮೊದಲನೇದಾಗಿ ದಿ ಬಿ ಜೆ ಪಿ ಆರ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ ಯಾವುದೇ ಇತರ ರಾಜಕೀಯ ಪಕ್ಷಕ್ಕೆ ನೀವು ಪ್ರಾಮಿಸ್ ಮಾಡಿದ್ರಲ್ಲ ಇಂಪ್ಲಿಮೆಂಟ್ ಮಾಡಿರಿ ಈಗ ಗಡುವು ಕೊಡ್ತೀವಿ ಅಂತ ಹೇಳೋಕ್ಕೆ ಯಾವುದೇ ನೈತಿಕತೆಯೂ ಇಲ್ಲ ಅಧಿಕಾರನೂ ಇಲ್ಲ ವಿರೋಧ ಪಕ್ಷಗಳಾಗಿ ಕ್ವಶನ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರ ರೋಲ್ ಇದೆ ಡೆಮೊಕ್ರೆಸಿ ಡೆಮೊಕ್ರೆಟಿಕ್ ಫಂಕ್ಷನ್ ಇದು ಮಾಡೋಕ್ಕೆ ಇನ್ನು ಸರ್ಕಾರ ಕೂತೇ ಇಲ್ಲ ಇಷ್ಟು ಶರವೇಗದಲ್ಲಿ ವಿರೋಧ ಪಕ್ಷಗಳು ನೀವು ಮಾಡಿ ಗಡುವು ಕೊಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೇನಾದರೂ ಒಂದು ನೈತಿಕತೆ ಇದೆಯಾ ಅವರು ಸೋತೋಗಿದ್ದಾರೆ ಜನ ಅವ್ರನ್ನ ಸೋಲಿಸಿದ್ದಾರೆ ಸೋಲಕ್ಕೆ ಕಾರಣ ಏನು ಸೋಲಕ್ಕೆ ಕಾರಣಕ್ಕೆ ಅದು ಆಡಳಿತದ ಎಲ್ಲ ರಂಗಗಳ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಇವೆರಡೂ ಅಭಿವೃದ್ಧಿಗೆ ಮಾರಕವಾಗಿರೋದು ಅಭಿವೃದ್ಧಿನೇ ಕಾಣದೇ ಇದ್ದಾಗ ಜನ ಹೇಗೆ ಅವ್ರ ಪರ ನಿಲ್ತಾರೆ ಜನರ ವಿಶ್ವಾಸವನ್ನು ಕಳ್ಕೊಂಡ್ರು ಜನ ಅವರನ್ನು ಸೋಲಿಸ್ತರು ಸೋತು ಹತಾಶರಾಗಿದ್ದಾರೆ ನಿಮ್ಗೆ ನೋಡಬೇಕು ಅಂದರೆ ಲಾಟ್ ಆಫ್ ಆ್ಯಂಟಿ ಇನ್ಕಂಬೆನ್ಸ್ ಫ್ಯಾಕ್ಟರ್ ಅಂದರೆ ಆಡಳಿತ ವಿರೋಧಿ ಅಲೆ ಎದ್ದಿತ್ತು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಂದಿನ ಸಂದರ್ಭದಲ್ಲಿ ಜನರ ನೋವು ಸಂಕಷ್ಟ ಸಮಸ್ಯೆಗಳು ಸರ್ಕಾರದ ವೈಫಲ್ಯಗಳು ಅದರ ವ್ಯಾಪಕ ಭ್ರಷ್ಟಾಚಾರನ ಪರಿಣಾಮಕಾರಿಯಾಗಿ ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು ಅದರ ಜೊತೆಗೆ ನಾವು ಬಂದರೆ ನಿಮ್ಮ ಈ ಸಂಕಷ್ಟದ ಬದುಕಿಗೆ ಏನು ಮಾಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಆಶ್ವಾಸನೆಗಳ ಜೊತೆಗೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ ದೇರ್ ಆಲ್ಸೋ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಪ್ರಾಮಿಸಸ್ ಅವು ಕೂಡ ಆದರೆ ನನ್ನ ಪ್ರಯಾರಿಟಿ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಕಷ್ಟದಂಥ ಭಾವನೆ ಇರತಕ್ಕಂಥ ಜನತೆಗೆ ಬದುಕುವಂಥ ಅಥವಾ ಉಸಿರಾಡುವಂಥ ವಾತಾವರಣವನ್ನು ಕಲ್ಪಿಸ್ಬೇಕು ಆಕ್ಸಿಜನ್ ಇದ್ದರೆ ಬದುಕುವನ್ನ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದ್ರು ಬಿ ಜೆ ಪಿಯವರು ಅವ್ರಿಗೆ ಆಕ್ಸಿಜನ್ ಕೊಟ್ಟು ಬದುಕಿಸ್ಬೇಕು ಈಗ ಅದಕ್ಕೆ ನಾವು ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ನಾವು ಭದ್ರಾಗಿದ್ದೀವಿ ಅವ್ರ ಪ್ರಕಾರವಾಗಿ ಕೇವಲ ಗ್ಯಾರಂಟಿಗೋಸ್ಕರವಾಗಿ ಕಾಂಗ್ರೆಸ್ ವೋಟ್ ಆಗಿರುವಂತಹದ್ದು ಜನ ಅನ್ನುವಂತ ಸ್ಟೇಟ್ಮೆಂಟ್ಗಳು ಅವರದು ಮಿತಿ ಮೀರಿದ ಭ್ರಷ್ಟಾಚಾರ ಆಡಳಿತದ ವೈಫಲ್ಯ ಆಡಳಿತ ಅಭಿವೃದ್ಧಿಯನ್ನೇ ಕಾಣದೇ ಇರತಕ್ಕಂಥ ಆಡಳಿತ ವ್ಯವಸ್ಥೆ ಇದನ್ನು ನೋಡಿ ಜನ ಸುಮ್ಮನೆ ಇರ್ತಾರಾ ಇಲ್ಲಿ ನಾಯಕತ್ವನೇ ಇರಲಿಲ್ಲ ಆ್ಯಕ್ಚುಲಿ ಮೋದಿ ಸಾಹೇಬ್ರದ್ದೇ ಮುಖ ಅಮಿತ್ ಶಾ ಸಾಹೇಬ್ರದ್ದೇ ಮುಖ ಎಲ್ಲ ಕಡೆ ಬಂದೋದ್ರು ಅವರು ಎಲ್ಲೆಲ್ಲಿ ಬಂದೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 25, 30, 40 ಸಾವಿರದಲ್ಲಿ ಗೆದ್ದಿದ್ದಾರೆ ಅಂದಮೇಲೆ ಆಡಳಿತ ವಿರೋಧಿ ಅಲೆಯೇ ಎಷ್ಟಿತ್ತು ಜನರ ಶಿಷ್ಟು ಹೇಗಿತ್ತು ಆ ಸರ್ಕಾರದ ಮೇಲೆ ಅವರ ಆಡಳಿತದ ಮೇಲೆ ದಟ್ ವೆರಿ ಕ್ಲಿಯರ್ಲಿ ಇಂಡಿಕೇಟ್ ನೋ ಲೆಸ್ ದ್ಯಾನ್ ಅವರ ನಂಬರ್ 1 ಪ್ರೈಮ್ ಮಿನಿಸ್ಟರ್ ಹೂ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅವ್ರು ಬಂದ್ರೂ ಈ ಥರ ಆಯಿತು ಅಂದರೆ ಇವರ ಆಡಳಿತ ವೈಫಲ್ಯ ಎಷ್ಟಿದೆ ಭ್ರಷ್ಟಾಚಾರ ಎಷ್ಟಿದೆ 40% ಕಮಿಷನ್ತಕ್ಕಂಥ ಕಂಪ್ಲೇಂಟ್ ಬರೆದ್ರೂ ಅವ್ರು ಅಟ್ಲೀಸ್ಟು ಇದೇನಾಗಿದೆ ಅಂತ ನೋಡೋಕೆ ಹೋಗ್ಲಿಲ್ವಲ್ಲ ಪ್ರತಿಪಕ್ಷಗಳು ಯಾಕೆ ತರಾತುರಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಜನ ಅವ್ರ ಮೇಲೆ ತಿರುಗಿ ಬಿದ್ದರಲ್ಲ ಅದನ್ನು ಬೇರೆ ಕಡೆ ತಿರುಗಿಸೋಕ್ಕೆ ಜನರ ವಿಶ್ವಾಸ ಗಳಿಸಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸೋಕ್ಕೆ ಪ್ರಾರಂಭದಲ್ಲಿ ಅವ್ರ ಮುಖ ಮುಚ್ಕೊಳ್ಳೋಕ್ಕೆ
ನಮ್ಮ ಮುಖಕ್ಕೆ ಎಂಜಿನ್ ಉರ್ಸ ಕೆಲಸ ಮಾಡ್ತಾ ಇದ್ದಾರೆ ಅದು ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಮರೆಮಾಚು ಅಂತ ಪ್ರತಿಕ್ರಿಯೆ ಸರ್ ಸೀಟಿ ರವಿ 15 ಲಕ್ಷನ ನಾವು ಗ್ಯಾರಂಟಿ ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ ಸೀಟಿ ರವಿ ಅವರು 15 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳೋ ಗ್ಯಾರಂಟಿ ಕೊಟ್ಟಿರಲಿಲ್ಲ ದೇಶಕ್ಕೆ ಹೇಳಬೇಕು ಅವರು ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದ್ದರಲ್ಲ ನಾವು ಕಪ್ಪು ಹಣನ ತಂದು ಎಲ್ಲರನ್ನು ಹಿಡಿದು ಸ್ವಿಸೈಡ್ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಕೊಡ್ತೀವಿ ಅಂತ ಅವೆಲ್ಲ ಯಾರ್ಯಾರು ಮಾತಾಡಿದ್ರೆ ತೆಗೆದು ನೋಡಿ ನಿಮ್ಮ ಟಿವಿ ಮಾಧ್ಯಮಗಳು ಪ್ರಿಂಟ್ ಮೀಡಿಯಾಗಳೆಲ್ಲ ಯಾವ ಯಾವ ಭಯದಲ್ಲಿ ಮಾತಾಡ್ತಿರಂಗಿಲ್ಲ ಡಾಕ್ಟರ್ ಈಗ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಈವನ್ ಮಧು ಬಂಗಾರಪ್ಪ ಅವರು ಹೇಳಿದ್ರೆ ಸಿಎಂ ಅವರು ಸಲಹೆ ಕೊಟ್ಟಿದ್ದಾರೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಸಾಹಿತಿಗಳು ಒಂದು ನಿಯೋಗ ಹೋಗಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಈ ಬೆಳವಣಿಗೆ ಬಗ್ಗೆ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಹೇಳಿದೀವಲ್ವಾ ಯಾವುದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಚರಿತ್ರೆಯನ್ನು ತಿರುಚುವಂಥ ಕೆಲಸ ನಡೆದಿದೆ ತಿರುಚೋ ಕೆಲಸ ಅಂಥವಕ್ಕೆ ಮಾತ್ರ ಅದಕ್ಕೆ ಪರ್ಯಾಯಗಳನ್ನು ಚರಿತ್ರಾತ್ಮಕ ಹಿನ್ನೆಲೆಯಲ್ಲೇ ನೋಡಬೇಕಾಗುತ್ತೆ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿದ್ರು ನಾವು ಮಾಡಲ್ಲ ಅನ್ನೋದು ನಮ್ಮ ಧೋರಣೆ ಅಲ್ಲ ರಾಜಕೀಯವಾಗಿ ಅದು ಸರಿಯೂ ಅಲ್ಲ ಆದರೆ ಇವರು ಕುವೆಂಪು ಬಸವಣ್ಣವರು ಅಂಬೇಡ್ಕರು ನಾರಾಯಣ ಗುರು ಯಾವುದು ಸರಿಯಿಲ್ಲ ಅಂತಾರಲ್ಲ ಏನು ಚರಿತ್ರೆ ಸರಿಯಿಲ್ವಾ ಸ್ಕಾಲರ್ಶಿಪ್ ವಿಚಾರದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆಗೊಳಗಾಗ್ತಾ ಇದೆ ಅದು ಯಾವಾಗ ಆದೇಶ ಆಗುತ್ತೆ ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ ನಾಳೆ 1 ತಾರೀಕು ಅಫಿಷಿಯಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆದ ತಕ್ಷಣ ನಮ್ಮ ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡ್ತೀವಿ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ಅನಾನುಕೂಲ ಇದೆಯಲ್ಲ ಅದನ್ನು ಸರಿಪಡಿಸಲೇಬೇಕು ಇಟ್ಸ್ ಅ ಪ್ರಯಾರಿಟಿ ಏರಿಯಾ ಅದರಿಂದ ಅದನ್ನು ಸರಿ ಮಾಡಿಸ್ತೀನಿ ಲೋಕಸಭಾ ಚುನಾವಣೆಗೆ ಟಾರ್ಗೆಟ್ ಇಟ್ಕೋತಾ ಇದ್ದೀರಾ ಟಾರ್ಗೆಟ್ ಅನ್ನೋದಕ್ಕಿಂತ ಎಲ್ಲ 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ದಟ್ ಈಸ್ ಅವರ್ ಸ್ಟ್ರಗಲ್ 28 ಗೆಲ್ಲಬೇಕು ಮತ್ತು ನಾವು ಜನರಿಗೆ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ಕೊಡಬೇಕು ಅದು ಪ್ರಮುಖವಾದ ವಿಷಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ